ಇವತ್ತು ಏನು ಮುಸ್ಲಿಂ ಆಕಾರದಲ್ಲಿ ಕಾಣುತ್ತೆ ಎಲ್ಲ ಕಿತ್ತು ಬಿಡ್ತೀನಿ ನಾನು. ನಂಜುಂಡನಿಗೆ ಕೊಟ್ಟರು ಪಚ್ಚ ವಜ್ರ, ಟಿಪ್ಪು ಸುಲ್ತಾನ್ ಕೊಟ್ಟರು ಅಂದು. ಟಿಪ್ಪು ಸುಲ್ತಾನ್ ಫ್ಯಾಮಿಲಿಯಾಗಿ ಪ್ರತಾಸಿಂಹ ವಾಪಸ್ ಕಳಿಸಿಬಿಡ್ತಾನೆ, ಅದು ಇಸ್ಕೋ ಅಂತೇಳಿ ಸಾಬ್ರು ಕೊಟ್ಟಿದ್ದು ಇಡಬಾರ್ದಲ್ಲ. ಮೋದಿ ನಿಂತ್ಕೊಂಡು ಭಾಷಣ ಮಾಡೋ ಕೆಂಪು ಕೋಟೆ ಶಾಜಹಾನ್ ಕಟ್ಟಿದ್ದು ಪ್ರತಾಪ್ ಸಿಂಹನ್ ಚಿಕ್ಕಪ್ಪ ಕಟ್ಸಿದ್ನ? ಇವ್ರು ಯಾಕೆ ಅಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಾರೆ ಸಾಬ್ರು ಕಟ್ಸಿದ ಕಟ್ಟದಲ್ಲಿ? ಸಾಬ್ರದ್ದು ಯಾವುದು ಬೇಡ, ಅದು ಹೊಡೆದಾಕ್ಬಿಡು. ತಾಜ್ಮಹಲ್ ಶಾಜಹಾನ್ ಕಟ್ಸಿದ್ದು ಅದು ನಿಮ್ಗೆ ಇಷ್ಟ ಇಲ್ವಾ? ಎಲ್ಲಾದರೂ ಉಂಟೇನ್ರಿ, ಈ ದೇಶದಲ್ಲಿ ಹಿಂದೂ ಮುಸಲ್ಮಾನರು ಕೂಳಿ ಬಾಳಿದ್ದಾರೆ. ಈ ಪುಸ್ತಕದಲ್ಲಿ ಹೇಳ್ತಾರೆ ಗೌಡ್ರುಗಳ ಹೆಸರು ಕೊಟ್ಟು ಗೌಡ್ರುಗಳು ಟಿಪ್ಪು ಸುಲ್ತಾನ್ ಕೊಂದರು ಅಂತ. ಗೌಡ್ರುಗಳು ಚಂದ ಎತ್ತಿ ಬ್ರಿಟಿಷರಿಗೆ ಟಿಪ್ಪು ಸುಲ್ತಾನ್ ಮಕ್ಕಳನ್ನ ತಗೊಂಡೋದಾಗ ಆ ಮಕ್ಕಳನ್ನ ವಾಪಸ್ ತನ್ನಿ ಅಂತೇಳಿ ಟಿಪ್ಪುಗೆ ಚಂದ ಎತ್ತು ಕೊಟ್ಟವರು ಗೌಡ್ರುಗಳು. ಟಿಪ್ಪು ಹೇಳಿದ್ರು ರೈತರ ದುಡ್ಡಿನಿಂದ ನಾನು ಮಕ್ಕಳಿಗೆ ಬಿಡಿಸಲ್ಲ, ಕನ್ನಂಬಾಡಿ ಕಟ್ಟೆಗೆ ಏನಿದೆ ಅಂದರೆ ಆ ದುಡ್ಡು ಖರ್ಚು ಮಾಡಿದ್ರು ಶಿಲೆ ಹಾಕಿದ್ರು ಅವತ್ತು, ಆ ಶಿಲೆ ಮೊನ್ನೆ ಸಿಕ್ಕಿದೆ. ಆದ್ದರಿಂದ ಇವತ್ತು ಏನು ಬಿ ಜೆ ಪಿಯವರು ಸಾಬ್ರಿಗೂ ಗೌಡ್ರಿಗೂ ಹೊಡೆದಾಟ ಹಚ್ಚಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಪ್ರತಾಪ್ ಸಿಂಹನನ್ನು ಹುಚ್ಚು ಕನಸು, ತಿರ್ಕನ ಕನಸಿದು. ಭಾರತದ ರಾಷ್ಟ್ರಪತಿ ಬಂದಾಗ ವಿಧಾನಸೌಧದಲ್ಲಿ ಅವರು ಹೊಗಳು ಹೋಗಿದ್ದಾರೆ. ಯಡಿಯೂರಪ್ಪನವ್ರು ಖುದ್ದು ಮುಖ್ಯಮಂತ್ರಿ ಇದ್ದಾಗ ಟಿಪ್ಪು ಸುಲ್ತಾನ್ರ ಪೇಟ ಹಾಕ್ಕೊಂಡು ಜಯಂತಿ ಮಾಡಿದ್ದಾರೆ, ಜಗದೀಶ್ ಶೆಟ್ಟರ್ ಮಾಡಿದ್ದಾರೆ. ಇವತ್ತು ಚುನಾವಣೆ ಹತ್ತಿರ ಬರ್ತಾ ಇದೆ ಅಂದಾಗ ಎಲೆಕ್ಷನಲ್ಲಿ ಸಬ್ಜೆಕ್ಟ್ ಇಲ್ಲ, ಪ್ರತಾಪ್ ಸಿಂಹ ಏನು ಸಾಧನೆ ಮಾಡಿದ್ದೇನೆ ಅನ್ನೋಕ್ಕಂತ ತೋರಿಸೋದಕ್ಕಿಲ್ಲ. ಅವ್ರಿಗಿರ್ತಕ್ಕಂಥ ಸಾಧನೆ ಏನು ಅಂತ ಹೇಳಿದ್ರೆ ಎರಡು ಸಮಾಜದ ಮಧ್ಯದಲ್ಲಿ ವಿಷ ಹಾಕ್ತಕ್ಕಂಥದ್ದು. ದೇವ್ರು ನನಗೆ ಸದ್ಬುದ್ಧಿ ಕೊಡಲಿ. ಇಲ್ಲಿ ಹಿಂದೂ ಮುಸಲ್ಮಾನರು ಒಂದು ತಾಯಿ ಮಕ್ಕಳಂಗೆ ಬದುಕ್ತಾ ಇದ್ದಾವೆ. ಈಗಲೂ ಸಾಬರು ಮೈಲಾರಿ ದೇಶದಲ್ಲಿ ಹೋಗಿ ದೋಷ ತಿಂದು ಬರ್ತಾರೆ. 6 ತಿಂಗಳು ತಡೀರಿ, ದೇವೇಗೌಡರು ಮಗ ಕುಮಾರಸ್ವಾಮಿ ಬಂದು ಕೂರಲಿ, ಅವಾಗ ಇದಕ್ಕೆಲ್ಲ ಒಂದು ಇತಿಶ್ರೀ ಆಗುತ್ತೆ. ಯಾರೂ ಸಾಯಲ್ಲ, ಹಿಂದೂ ಮುಸಲ್ಮಾನರು ಒಂದು ತಾಯಿ ಮಕ್ಕಳಂತೆ ಬದುಕ್ತಾರೆ. ಜನತಾದಳ ಸರ್ಕಾರ ಬಂದರೆ ಟಿಪ್ಪು ಯೂನಿವರ್ಸಿಟಿ ಐದಾರು ಮೈಸೂರು ಆರ್ ಕೋಲಾರ ನಾವು ಮಾಡ್ತೇವೆ ಅಂತ ಹೇಳಿದ್ದೀವಿ. ಇವತ್ತು ನಾನು ಡಿಕ್ಲೇರ್ ಮಾಡಿ ಹೋಗ್ತಾ ಇದ್ದೀನಿ. ಇವತ್ತು ವಿರೋಧ ಮಾಡಿದಾನ ನಾವತ್ತು ಮಾಡೋದು ಬೇಡ ಅಂತೇಳಿ ಅಂತ ಸಭೆಯಲ್ಲಿ ಹೇಳಿದ್ದೀನಿ. ಚಿಕ್ಕರಂಗೇಗೌಡ ಸಿದ್ದರಾಮಯ್ಯ ಕುಂದಿರಿಸ್ಕೊಂಡು ಊದ್ಬತ್ತಿ ತಿಕ್ಕೋ ಹೆಣ್ಮಕ್ಳನ್ನ ತಗೊಂಬಂದು ಕುಂದಿರಿಸ್ಬಿಟ್ಟು ಭಾಷಣ ಮಾಡಿದ್ರಾಗತ್ತಾ? ನಾಳೆ ಟಿಪ್ಪು ಜಯಂತಿ ಮಾಡ್ಬೇಕಾದ್ರೆ ಸಿಂಗೇರಿ ಸ್ವಾಮಿಗಳಿಗೆ ಕರಿ, ಸುತ್ತೂರು ಸ್ವಾಮಿಗಳಿಗೆ ಕರಿ, ನಂದಿರಾಜ್ ಅರಸಿಗೆ ಕರಿ, ಅವ್ರ ಕೈಯಿಂದ ಹೇಳಿಸೋ ಟಿಪ್ಪು ಯಾರು ಅಂತ. ಸಾಬ್ರ ಕೈಯಲ್ಲಿ ಸಾಬ್ರು ಹೆಣ್ಮಕ್ಳು ಬುರ್ಕ ಹಾಕೊಂಬಂದು ಏನು ಗೊತ್ತಾಯ್ತಾ ಯಮನಿಗೆ? ನಮ್ಮಲ್ಲಿ ಅವಕಾಶ ಇಲ್ಲ. ವಿವಾದ ಆದರೆ ಇವ್ರು ಮಾಡಿದ್ರು ಪ್ರೊಸೆಷನ್, ಈಗ ಪ್ರೊಸೆಷನ್ ಜಯಂತಿ ಮಾಡಿದ್ರೆ ಪ್ರೊಸೆಷನ್ ಬೇಡ. ಸಿ ಇವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸು ಇತ್ಲಾಗೂ ಇಲ್ಲ ಅತ್ಲಾಗೂ ಇಲ್ಲ. ಗಂಗಾಗಯ ಗಂಗಾದಾಸ್, ಜಮುನಾಗಯ ಜಮುನಾದಾಸ್.